ಈಗ ನಾನು ಕಾಂಗ್ರೆಸ್ಸಿಗರಿಗೆ ಕೇಳೋ ಪ್ರಶ್ನೆ ಏನು ಅಂದರೆ ಭಗತ್ ಸಿಂಗ್ ರಾಜಗುರು ಸುಖದೇವ್ ಅವರ ಬಗ್ಗೆ ದೇಶಭಕ್ತಿಯಿಂದ ಪ್ರೇರಿತವಾಗಿರತಕ್ಕಂತ ಲೇಖನವನ್ನು ಚಕ್ರವರ್ತಿ ಸೋಲಿದೆ ಬೇಲೆ ಅವರು ಬರೆದಿದ್ದರು ಅಂದರೆ ಈ ಕಾಂಗ್ರೆಸ್ಸಿಗೆ ಅಂಬೇಡ್ಕರ್ ಕಂಡ್ರೆ ಮಾತ್ರ ಆಗ್ತಿರಲಿಲ್ಲ ಅಂತ ಅನ್ಕೊಂಡಿದ್ದೆ ಅವರಿಗೆ ಭಗತ್ ಸಿಂಗ್ ಕಂಡ್ರೂ ಆಗೋದಿಲ್ಲ ಸುಖದೇವ್ ಕಂಡ್ರೂ ಆಗೋದಿಲ್ಲ ರಾಜಗುರು ಕಂಡ್ರೂ ಆಗೋದಿಲ್ಲ ಯಾವುದೇ ಕ್ರಾಂತಿಕಾರಿಗಳನ್ನು ಕಂಡ್ರೂ ಆಗೋದಿಲ್ಲ ಅನ್ನೋದು ಇದರಿಂದ ಸ್ಪಷ್ಟ ಆಗುತ್ತೆ ಯಾಕಂದ್ರೆ ಅವರು ತೆಗೆದಿರೋದು ಪಾಠ ಸುಖದೇವ್ ಅವರು ಭಗತ್ ಸಿಂಗ್ ಸುಖದೇವ್ ಮತ್ತು ರಾಜಗುರು ಅವರು ಪಾಠ ತೆಗೆದಿರೋದು ಕ್ರಾಂತಿಕಾರಿಗಳ ಪಾಠವನ್ನು ತೆಗೆದಿರೋದು ಲೇಖಕರು ಚಕ್ರವರ್ತಿ ಸೂಲಿಬೆಲೆ ಆದರೆ ಪಠ್ಯ ಇದ್ದಿದ್ದು ಚಕ್ರವರ್ತಿ ಸೂಲಿಬೆಲೆ ಅವರ ಜೀವನದ ಪಠ್ಯ ಅಲ್ಲ ಇದ್ದಿದ್ದು ಅಲ್ಲಿ ಪಠ್ಯ ಇದ್ದಿದ್ದು ಕ್ರಾಂತಿಕಾರಿಗಳ ಪಠ್ಯ ಆ ಕ್ರಾಂತಿಕಾರಿಗಳ ಪಠ್ಯ ತೆಗೆದಿದ್ದಾರೆ ಅಂದರೆ ಇವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಕಂದ್ರೆ ಕಾಂಗ್ರೆಸ್ಸಿಗೆ ಆಗ್ತಿರಲಿಲ್ಲ ಅವರು ಬದುಕಿದ್ದಾಗಲೂ ಕೂಡ ಅವ್ರನ್ನ ವಿರೋಧ ಮಾಡಿದ್ರು ಅವ್ರ ಚುನಾವಣೆ ನಿಂತಾಗ ಸೋಲಿಸಿದ್ರು ಸತ್ತಾಗಲೂ ಕೂಡ ಅವರಿಗೆ ಅಪಮಾನ ಮಾಡಿದ್ರು ಹೀಗೆ ಕ್ರಾಂತಿಕಾರಿಗಳಿಗೂ ಅಪಮಾನ ಮಾಡುವಂಥ ಸೋಲಿಸುವಂಥ ಕೆಲಸವನ್ನು ಈಗ ಮಾಡ್ತಿದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟ ಆಗುತ್ತೆ ಡಾಕ್ಟರ್ ಕೇಶವ ಬಲರಾಮ್ ಹೆಡಗೆವಾರ್ ಅವ್ರ ಪಾಠವನ್ನು ಹಿಂದಕ್ಕೆ ತೆಗೆದುಕೊಂಡಿವೆ ಅಂತ ಹೇಳಿದ್ದಾರೆ ಅವರೊಬ್ಬರು ದೇಶಭಕ್ತರು ಅವರು ಅವರ ವ್ಯಕ್ತಿಗತ ಜೀವನ ಚರಿತ್ರೆಯೂ ಅದರಲ್ಲಿರಲಿಲ್ಲ ಅವರ ಒಂದು ದೇಶಭಕ್ತಿಯ ಉಪನ್ಯಾಸ ಮಾತ್ರ ಇತ್ತು ಆ ದೇಶಭಕ್ತಿಯ ಉಪನ್ಯಾಸ ಇವರಿಗೆ ಅಸಹನೀಯ ದೇಶಭಕ್ತಿ ಅನ್ನೋದೇ ಇವರಿಗೆ ಅಸಹನೀಯ ಇವರಿಗೆ ಬಹುಶಃ ಕಮ್ಯುನಿಸ್ಟು ಪಾರ್ಟಿ ಆಫ್ ಚೈನಾ ಜೊತೆಯಲ್ಲಿ ರಾಹುಲ್ ಗಾಂಧಿಯ ಒಪ್ಪಂದ ಭಾರತದ ದೇಶಭಕ್ತಿಯ ವಿರುದ್ಧದ ಒಪ್ಪಂದ ಇರ್ಬೋದೇನೋ ಅಂತ ನನಗೆ ಅನುಮಾನ ಬರ್ತಾ ಇದೆ ಯಾಕೆಂದರೆ ಇವರು ಬಹಿರಂಗವಾಗಿ ಭಾರತ್ ತೆರೆ ತುಕಡೆ ಹೊಂಗೆ ಹಿಂಸಾ ಅಲ್ಲ ಅಂತ ಘೋಷಣೆ ಕೂಗಿದಂಥ ತುಕಡೆ ಗ್ಯಾಂಗ್ಗಳಿಗೆ ಬೆಂಬಲ ಕೊಡ್ತಾರೆ ದೇಶಭಕ್ತಿಯ ಪ್ರೇರಣೆಯಿಂದ ಕೂಡಿದಂಥ ಪಾಠವನ್ನು ಪಠ್ಯದಿಂದ ಹಿಂದಕ್ಕೆ ತೆಗಿತಾರೆ ಅಂದರೆ ಇವರ ಉದ್ದೇಶ ಸ್ಪಷ್ಟ ದೇಶಭಕ್ತಿ ಇವರಿಗೆ ಅಲರ್ಜಿ ಅನ್ನೋದು ಇದರಿಂದ ಸ್ಪಷ್ಟ ಆಗುತ್ತೆ ಅದರಿಂದಾಗಿ ಆ ಪಠ್ಯವನ್ನು ತೆಗೆದಿದ್ದಾರೆ ನಾವು ಈ ಪಠ್ಯವನ್ನು ಜನರ ಮುಂದೆ ಇಡ್ತೇವೆ ಈ ಪಠ್ಯದಲ್ಲಿ ತಪ್ಪು ಹುಡುಕಿ ಅಂತ ಕೇಳ್ತೇವೆ ಏನು ತಪ್ಪಿದೆ ಅಂತ ಕೇಳ್ತೇವೆ ಮತ್ತು ಜನಮಾನಸದಲ್ಲಿ ಇದನ್ನು ಚರ್ಚೆ ವಿಷಯವನ್ನಾಗಿ ಮಾಡ್ತೇವೆ ಚರ್ಚೆ ವಿಷಯವನ್ನಾಗಿ ಮಾಡಿ ಇವರು ಯಾವ ಹಿನ್ನೆಲೆಯಲ್ಲಿ ಪೂರ್ವಾಗ್ರಹ ಪೀಡಿತರಾಗಿ ಅಸಹಿಷ್ಣುತೆಯಿಂದ ಕೂಡಿರ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಜನರ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀವಿ